ಎರಡು ಒಂದು ಫೀಲ್ಡ್ ಮಾಡಲೇಬೇಕು, ಒಂದಷ್ಟು ಕೆಲಸ ಮಾಡಲೇಬೇಕು. ಇನ್ನೊಂದು ಸರ್, ಹೊಸದಾಗಿ ಬರ್ತಿರೋ ರೈಟರ್ಗಳಿಗೆ ನಾನು ಹೇಳ್ತಿರೋದು, ಯಾಕಂದರೆ ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾವುದೋ ಒಂದು ಸಿನಿಮಾ ಒಂದು ಡಿಸ್ಕಷನ್ ಕೂತ್ಕೊತೀವಿ, ಒಂದು ಎರಡು ಮೂರು ಡೈಲಾಗ್ ಹೇಳಿದ ತಕ್ಷಣ ನಾನು ಕ್ರೆಡಿಟ್ ಕೊಡಲೇಬೇಕಲ್ಲಿ, ಅದೆಲ್ಲ ನಾನು ಬರ್ದಿದ್ನಲ್ಲ ನಾನು ಕ್ರೆಡಿಟ್ ಕೊಡಬೇಕು ಅಂತಂದರೆ ಅದು ತಪ್ಪಾಗುತ್ತೆ. ಬೇರೆ ಟೆಕ್ನಿಷಿಯನ್ ಡೈರೆಕ್ಟರ್ ಆಗೋದು ಬೇರೆ, ಈ ಟೀಮ್ ಏನಕ್ಕೆ ಅಮ್ಮ ಮಾತ್ರ ಕ್ಯಾಮ್ರಾಮನ್ ಡೈರೆಕ್ಟರ್ ಆಗ್ಬೋದು, ಯಾಕಂದರೆ ಆ ಸೀನ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿರುತ್ತೆ, ಕತೆಗೆ ಎಷ್ಟು ಬಜೆಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಕತೆಗಾರಿಗೆ. ನಾವೇನೋ ಅಂದ್ಕೊಂಡಿರ್ತೀವಿ ಈ ಥರ ಸೀನ್ ತೆಗಿಬೇಕಂತ, ಆರ್ಟಿಸ್ಟ್ ಬರಲ್ಲ. ಆ್ಯಂಡ್ ಹೊಸದಾಗಿ ಕತೆ ಬರೆಯೋರು ಅನ್ನೋರಿಗೆ ಸೊ ಅವ್ರಿಗೇನೋ ಇರುತ್ತೆ, ಅವ್ರಿಗೆ ಅವ್ರೇನೋ ಕಂಟೆಂಟ್ ಇರುತ್ತೆ, ಅವ್ರೇನೋ ಬರ್ಕೊಂಡಿರ್ತಾರೆ. ಬಟ್ ಅದನ್ನು ಸಿನಿಮಾ ಫಾರ್ಮೆಟಿಗೆ ಬರೆಯೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ. ಸಿನಿಮಾ ನೋಡೋದು ಒಂದು ಎಕ್ಸೈಸ್ ಆದರೆ ಇನ್ನೊಂದು ನಿಮಗೆ ಆನ್ಲೈನಲ್ಲಿ ಇವತ್ತು ಫ್ರೀಯಾಗಿ ಎಲ್ಲ ಥರದ ಸಿನಿಮಾಗಳ ಸ್ಕ್ರಿಪ್ಟ್ಗಳು ಸಿಗ್ತವೆ ನಿಮಗೆ. ಇಂಗ್ಲೀಷ್ ಸಿನಿಮಾದ ಸ್ಕ್ರಿಪ್ಟ್ಗಳು, ಹಿಂದಿ ಸಿನಿಮಾ ಸ್ಕ್ರಿಪ್ಟ್ಸು, ಕನ್ನಡ ಸಿನಿಮಾ ಸ್ಕ್ರಿಪ್ಟ್ಸು, ಸೊ ನೀವು ಹುಡುಕಿದ್ರೆ ಸಿಗುತ್ತದು. ಆ ಸ್ಕ್ರೀನಿಂಗ್ ಬರೆಯೋ ಫಾರ್ಮೆಟ್ ಏನು ಅನ್ನೋದು ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತದು, ಅದನ್ನು ಯಾರೂ ಹೇಳ್ಕೊಡಲ್ಲ. ಡೈರೆಕ್ಟಿಂದ ಡೈರೆಕ್ಟ್ರು ಸ್ಕ್ರಿಪ್ಟ್ ಬರೆಯೋಂಥ ಫಾರ್ಮೆಟ್ ಚೇಂಜ್ ಆಗ್ತಾ ಹೋಗುತ್ತದೆ. ಸೊ ಹಂಗೂ ಕಲಿಬೋದು, ಸ್ಕ್ರಿಪ್ಟ್ಗಳನ್ನು ಓದೋದ್ರ ಮೂಲಕನೂ ಕಲಿಬೋದು. ಸೊ ಈಗ ಸಿನಿಮಾದಲ್ಲಿ ಅದಕ್ಕೆ ಅಂತ ಒಂದು ಫಾರ್ಮೆಟ್ ಇದೆ ಸರ್, ಇವಾಗ ಬುಕ್ಕಲ್ಲಿ ಬರೆಯೋದ್ದಾರೆ, ಇಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳೋವಂಥದ್ದು ಸಿಚುವೇಶನ್ ಇರುತ್ತೆ, ಒಂದು ವಿಷಯ ಇಂಟರ್ಕಟಲ್ಲಿ ಹೇಳೋವಂಥದ್ದು ಇರುತ್ತೆ, ಒಂದು ವಿಷಯ ಇವಾಗ ಒಂದು ಸೀನ್ ಹೇಳ್ಬಿಟ್ಟಿರ್ತೀವಿ ಅದ್ರ ಫ್ಲ್ಯಾಶ್ ಬ್ಯಾಕ್ ಒಂದಿರುತ್ತೆ. ಈ ಥರದ ಒಂದು ಇದೆ ಸಿನಿಮಾ ಸ್ಟ್ರಕ್ಚರ್ ಬೇರೆ ಥರ ಇದೆ. ಬೇಸಿಕ್ಕಾಗಿ ಬರೀ ಇವ್ರು ಹೇಳ್ದಂಗೆ ಇಷ್ಟೆಲ್ಲ ಅನುಭವ ಗ್ರಹಿಸಿದ ಮೇಲೆ ಒಂದೆರಡು ಸಿನಿಮಾ ಕೆಲಸ ಮಾಡಿದ್ರೆ ತುಂಬ ಒಳ್ಳೇದು, ಕೆಲಸ ಮಾಡಬೇಕು. ಡೈಲಾಗ್ ರೈಟರ್ ಆಗಿ ನಾವು ಮಾಡಬೇಕಂದ್ರೆ ಸರ್, ಒಂದೆರಡು ಸಿನಿಮಾ ಅನುಭವ ಇದ್ದರೆ ಒಂದಷ್ಟು ಶ್ರಮ ತಪ್ಪುತ್ತೆ. ಅಂದರೆ ನಾವು ಓವರ್ ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಲ್ಲ, ಅದು ಬೇರೆ ಕ್ರಾಫ್ಟಲ್ಲಿ ಕೂಡ ಕನ್ವೇ ಆಗುತ್ತೆ ಸ್ಕ್ರೀನ್ ಮೇಲೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಮ್ಯೂಸಿಕಲ್ ಇದು ಕನ್ವೇ ಆಗುತ್ತೆ ನಾನು ಬರೆಯೋ ಅವಶ್ಯಕತೆ ಇಲ್ಲ, ಈ ಸಿನಿಮಾಟೋಗ್ರಫೀಲಿ ಇದೇನು ಕನ್ವೇ ಆಗುತ್ತೆ ನಾನು ಬರೆಯೋ ಅವಶ್ಯಕತೆ ಇಲ್ಲ. ಈ ಥರದ್ದು ಗ್ರಹಿಕೆ ಸಿಗಬೇಕಂದ್ರೆ ಒಂದೆರಡು ಸಿನಿಮಾ ಮಾಡಿದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ಅನ್ನೆಸೆಸರಿ ನಾವು ಎರಡು ಒಂದು ಫೀಲ್ ಮಾಡಲೇಬೇಕು, ಒಂದಷ್ಟು ಕೆಲಸ ಮಾಡಲೇಬೇಕು. ಇನ್ನೊಂದು ಸರ್, ಹೊಸದಾಗಿ ಬರ್ತಿರೋ ರೈಟರ್ಗಳಿಗೆ ನಾನು ಹೇಳ್ತಿರೋದು, ಯಾಕಂದರೆ ನಾನು ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾವುದೋ ಒಂದು ಸಿನಿಮಾ ಒಂದು ಡಿಸ್ಕಷನ್ ಕೂತ್ಕೊತೀವಿ, ಒಂದು ಎರಡು ಮೂರು ಡೈಲಾಗ್ ಹೇಳಿದ ತಕ್ಷಣ ನಾನು ಕ್ರೆಡಿಟ್ ಕೊಡಲೇಬೇಕಲ್ಲಿ, ಅದೆಲ್ಲ ನಾನು ಬರ್ದಿದ್ನಲ್ಲ ನಾನು ಕ್ರೆಡಿಟ್ ಕೊಡಬೇಕು ಅಂತಂದರೆ ಅದು ತಪ್ಪಾಗುತ್ತೆ. ಅಲ್ಲಿ ಈಗೋ ಇಟ್ಕೊಂಡು ಕೆಲಸ ಮಾಡಬಾರ್ದು, ನನಗೇನು ಬರುತ್ತೋ ಆ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿಬಿಡ್ಬೇಕು. ನಮ್ಮ ಕೆಲಸ 100% ಗುರುತಿಸುತ್ತೆ. ನಾನು ರಥಾವರದಲ್ಲಿ ಬ್ಯಾಕ್ಗ್ರೌಂಡ್ ಡೈಲಾಗ್ ಬರೆದಿದ್ದೆ, ಬಟ್ ಅದನ್ನು ಗುರುತಿಸಿದ್ರು ಒಬ್ಬರು ಡೈರೆಕ್ಟ್ರು, ಅದಕ್ಕೆಲ್ಲ ನಾನು ಇವತ್ತು ಆಗಿದ್ದು ಡೈಲಾಗ್ ರೈಟ್ರು. ಅದೇ ಈಗ ಹೇಳ್ದಂಗೆ ನೋಡಿ, ಒಳ್ಳೆ ಪಾಯಿಂಟು, ಬರಹಗಾರ ಮತ್ತು ನಿರ್ದೇಶಕ ಇದಾರಲ್ಲ, ಇವಿಬ್ಬರು ಒಂದೇ ತಕ್ಕಡಿನೇ, ಅಂದರೆ ಪಕ್ಕಕ್ಕೆ ಇಡಬೇಕು ನೀವು. ಈಗ ಸಿನಿಮಾ ಅಂತ ಬಂದರೆ ಬರಹಗಾರ ನಿರ್ದೇಶಕ, ಈಗ ಬರಹಗಾರರಾಗಿ ಸಿನಿಮಾದ ನಿರ್ದೇಶನ ತಂಡದಲ್ಲೂ ಇದ್ದರೆ, ಅಂದರೆ ಲೈಕ್ ಅದರದ್ದು ನಾಲೆಡ್ಜ್ ಇದ್ದರೆ ಸಂಭಾಷಣೆ ಭಾಳ. ಈಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಯಾವುದೋ ಒಂದು ಸಿನಿಮಾದಲ್ಲಿದ್ದು ಅವ್ರು ಹೇಳ್ದಂಗೆ ನಿಮಗೆ ನಾಲೆಡ್ಜ್ ಚೆನ್ನಾಗಿ ಸಿಗುತ್ತೆ. ಈಗ ರೈಟ್ರಾಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಇನ್ನೊಂದು ಮತ್ತೊಂದು ಸ್ಪಾಟಲ್ಲಿದ್ದರೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟೋ ಸಪ್ರೇಟೋ, ಬಟ್ ಸಿನಿಮಾ ನಾನು ಏನು ಬರೆದಿದ್ದೆ, ಏನು ಆಗ್ತಾ ಇದೆ, ಇನ್ನು ಮುಂದೆ ಅದು ಹೆಂಗೆ ಸಿನಿಮಾ ಆಗಿ ಬರುತ್ತೆ, ಆಮೇಲೆ ನಾನು ಥಿಯೇಟ್ರಲ್ಲಿ ನೋಡಿದಾಗ ಯಾವುದಕ್ಕೆ ರಿಯಾಕ್ಷನ್ ಸಿಗ್ತಾ ಇದೆ. ಈಗ ಯೂಶ್ವಲಾಗಿ ಬರವಣಿಗೆ ಆಗಿ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡೋಕ್ಕೂ ಅದು ನನ್ನ ಡೈಲಾಗ್ಸ್ಗಳನ್ನ ಆರ್ಟಿಸ್ಟ್ ಹೆಂಗೆ ಹೇಳ್ತಿದ್ದಾರೆ, ಜೊತೆಗೆ ಆ ಪ್ರಾಸೆಸ್ ಹೆಂಗೆ ಆಗ್ತಾ ಇದೆ ಸಿನಿಮಾ, ಮತ್ತು ಅದು ಹೆಂಗೆ ಎಂಡ್ ಆಗುತ್ತೆ. ಯೂಶ್ವಲಾಗಿ ಏನಾಗುತ್ತೆ ಅಂದರೆ ಕೆಲವೊಂದು ಸೂಕ್ಷ್ಮತೆಗಳೇನಂದರೆ, ನಾನು ಡೈಲಾಗ್ಸ್ ಇಷ್ಟು ಇಷ್ಟಿದೆ, ಓ ಈ ಸೀನ್ಗೆ ಇಷ್ಟು, ಅಲ್ಲಿ ಒಬ್ಬ ನಿರ್ದೇಶಕಂದು ಏನೇನೋ ಮಾರ್ಪಾಡುಗಳಿರ್ತವೆ, ಚೇಂಜಸ್ ಇರುತ್ತೆ, ಇನ್ನೇನೋ ಸಮಸ್ಯೆಗಳು ಬಂದಿರುತ್ತೆ, ಏನೇನೋ ಪ್ರಾಬ್ಲಮ್ಗಳಿರುತ್ತೆ, ಎಲ್ಲೋ ಒಂದಿಷ್ಟು ಮಿಸ್ ಆಗಿರುತ್ತೆ, ಇನ್ನೇನೋ ಚೇಂಜಸ್ಗಳಾಗಿರುತ್ತೆ. ಆ ಪ್ರಾಸೆಸ್ ಒಬ್ಬ ರೈಟ್ರಿಗೆ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಬರಿಬೇಕಾದ್ರೆ ಇನ್ನೂ ಅದು ಕ್ಲಾರಿಟಿ ಇದ್ಬಿಡುತ್ತೆ. ಅಂದರೆ ರೈಟ್ರಿಗೆ ಪಕ್ವಾಗಿ ಓ ಈ ಸಿನಿಮಾ ಇದು ಇದಾಗುತ್ತೆ, ಇದ್ರ ಮೇಲೆ ಹೋಗುತ್ತೆ, ಇದು ಎಕ್ಸ್ಪ್ರೆಷನ್ ಮೇಲೆ ಹೋಗುತ್ತೆ, ಪಕ್ಕ ಗೊತ್ತಿರುತ್ತೆ ನಾನು ಏನು ಬರಿತಾ ಇದ್ದೀನಿ, ಡೈರೆಕ್ಟ್ರು ಏನು ತೆಗಿಬೋದು, ಆ್ಯಂಡ್ ಸಿನಿಮಾ ಥಿಯೇಟ್ರಲ್ಲಿ ಹೆಂಗೆ ರಿಯಾಕ್ಷನ್ ಸಿಗುತ್ತೆ, ಇಷ್ಟು ನಾಲೆಡ್ಜು ಒಬ್ಬ ರೈಟ್ರಿಗೆ ಸಿಕ್ಬಿಡುತ್ತೆ. ಒಂದು ಸಿನಿಮಾನ ಅಟ್ಲೀಸ್ಟ್ ಕ್ಲೋಸ್ ಅಬ್ಸರ್ವ್ ಮಾಡಿದ್ರು ರೈಟ್ರಾಗಿ, ಕ್ಲೋಸ್ ಅಬ್ಸರ್ವ್ ಮಾಡಿದ್ರು ಸಿನಿಮಾನ, ಅಂದರೆ ಆ ಸಿನಿಮಾ ಆಗ್ತಾ ಇರೋ ಕ್ರಿಯೆ, ಆ ಕ್ರಿಯೆನಲ್ಲಿ ಒಂದು ಸಿನಿಮಾನಾದರೂ ತೊಡ್ಕೊಂಡ್ರೆ ನೆಕ್ಸ್ಟ್ ಏನು ಬೇಕಲ್ಲ, ಅಟ್ಲೀಸ್ಟ್ ಒಂದು ಸಿನಿಮಾ ನಾಲೆಡ್ಜ್ ಸಿಕ್ಕಿದ್ರೆ, ಸ್ಪಾಟ್ ನಾಲೆಡ್ಜು, ಇನ್ನೂ ಅದ್ಭುತವಾಗಿ ಬರೀಬೋದು. ಇಲ್ಲ ಇಲ್ಲ, ಚೇತನ್ ಅವ್ರು ಹೇಳಿದ್ದನ್ನು ಎಕ್ಸ್ಟೆಂಡ್ ಮಾಡೋದಾದರೆ, ಈಗ ಇಂಡಸ್ಟ್ರಿಯ ಎಲ್ಲ ದೊಡ್ಡ ತಲೆಗಳು ಹುಡುಕ್ತಾ ಇದ್ರಲ್ಲ ಕಥೆಗಾರರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ, ಅವರೆಲ್ಲೂ ಇಲ್ಲ ಡೈರೆಕ್ಟರ್ ಟೀಮ್ಗಳಲ್ಲಿ, ಅಸೋಸಿಯೇಟ್ ಡೈರೆಕ್ಟರ್ಗಳಲ್ಲಿ ಇದ್ದಾರೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಪ್ರತಿ ಸಿನಿಮಾದಲ್ಲೂ ಕೂಡ ಯಾವುದೇ ಒಂದು ಬರೆದು ಮುಗಿಸಿದ ನಂತರದಲ್ಲಿ ಸೊ ನಾನೊಂದು ಒಪಿನಿಯನ್ ಅಂತ ತಗೋತೀನಿ. ಸೊ ಒಪಿನಿಯನ್ಗೆ ಅಂತ ಆದಾಗ ನನ್ನ ಡೈರೆಕ್ಟರ್ಸ್ ನಾನು ಚೂಸ್ ಮಾಡಲ್ಲ, ನನ್ನ ಸರ್ಕಲಲ್ಲಿರೋ ಯಾವ ಡೈರೆಕ್ಟರ್ಸ್ನೂ ನಾನು ಚೂಸ್ ಮಾಡೋಕ್ಕೆ ಹೋಗಲ್ಲ, ಅಸೋಸಿಯೇಟ್ ಡೈರೆಕ್ಟರ್ಸ್ ಅಂತ ಇದ್ದಾರೆ. ಸೊ ಅವರು ಒಂದು ಸಿನಿಮಾ ಮಾಡಬೇಕು ಅನ್ನೋ ಥರದಲ್ಲಿ ಒಂದು ಫೋರ್ಸಲ್ಲಿ ಇರ್ತಾರೆ ಅವರು, ಆ್ಯಂಡ್ ದೇ ಹ್ಯಾವ್ ಗಾಟ್ ಸ್ಟೋರೀಸ್, ಮಲ್ಟಿಪಲ್ ಸ್ಟೋರೀಸ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ಪ್ರತಿ ಸ್ಟೋರಿಯನ್ನು ಬೇರೆ ಬೇರೆ ಆ್ಯಂಗಲಿಂದ ಅವರಿಗೆ ತಿದ್ದೋದಕ್ಕೆ ಟೈಮ್ ಇರುತ್ತೆ, ಯಾಕಂದರೆ ಅವರಿಗೆ ಪ್ರೊಡ್ಯೂಸರ್ ಇರಲ್ಲ ಇದಿರಲ್ಲ ಏನಿರಲ್ಲ, ತಿದ್ದೋದಕ್ಕೆ ತುಂಬ ಟೈಮ್ ಇರುತ್ತೆ. ಆ ಪ್ರೊಸೆಸ್ಸಲ್ಲಿ ಇರ್ತಾರೆ ಅವರು, ಹಸಿವಿರುತ್ತೆ, ಗೆಲ್ಲಕ್ಕೆ ಅಂತಲೇ ಒದ್ದಾಡ್ತಾ ಇರ್ತಾರೆ ಅವರು.
ಆ್ಯಂಡ್ ಅವರಷ್ಟು ಬೆಸ್ಟ್ ಜಡ್ಜ್ಮೆಂಟಲ್ಲೂ ಮತ್ತು ಇನ್ಪುಟ್ಗಳನ್ನು ಕೊಡೋರು ಇನ್ನೊಬ್ಬರಿಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದರಲ್ಲಿ ಅಂದ್ಕೊಂಡು ಅಂತ ಒಂದು ಈಗ ನಂದು ಸಿನಿಮಾ ಇವುಗಳು ಅಂತ ಬಂದ ಡಿಸ್ಕಷನ್ಸ್ ಅಂತ ಬಂದಾಗ ಸೊ ಪ್ರೊಡ್ಯೂಸರ್ಸ್ಗೆ ನಾನು ಒಂದು ಕಂಡೀಷನ್ ಹಾಕ್ತೀನಿ ಇದ್ರದ್ದು ಅಂತ ಸೊ ಕತೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆದಮೇಲೆ ಈ ಕತೆಯ ಫೈನ್ ಟ್ಯೂನಿಂಗ್ ಆಗಲಿ ಅಥವಾ ಡಾಕ್ಟ್ರಿಂಗಿಗೆ ಆಗಲಿ ಹೊರಗಡೆ ರಾಜ್ಯದಿಂದ ಯಾರೋ ರೈಟರ್ಸ್ ಬರೋಂಗಿಲ್ಲ ಇದಕ್ಕೆ ಅಂತ ನನ್ನ ಮೊದಲನೇ ಕಂಡೀಷನ್ ಅದು ಬರೋಗಿಲ್ಲ ಇಲ್ಲಿ ಇಲ್ಲ ಅವರು ಎಕ್ಸ್ಪರ್ಟ್ಸ್ ಇರ್ತಾರೆ ಸೂಪರ್ ಸ್ಟಾರ್ ಸಿನಿಮಾಗಳೆಲ್ಲ ಬರೆದಿರ್ತಾರೆ ಅಂತ ತೊಂದರೆ ಇಲ್ಲ ಅದಕ್ಕೆ ಈಕ್ವಲ್ ಆಗಿರುವಂಥ ಟ್ಯಾಲೆಂಟೆಡ್ ಆಗಿರುವಂಥ ರೈಟರ್ಸು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳ ಗುಂಪಲ್ಲಿ 100 ಜನ ಅವರೇ ತಂದು ನಿಲ್ಲಿಸ್ತೀನಿ ನಾನು ಪ್ರತಿ ಸಿನಿಮಾಗೂ ನಾನು ಅಸೋಸಿಯೇಟ್ ಡೈರೆಕ್ಟರ್ಗಳನ್ನೇ ತೊಗೊತೀನಿ ಫಾರ್ ಎಕ್ಸಾಂಪಲ್ ಬಂದು ರಿಷಬ್ ಶೆಟ್ಟಿ ಅವರ ಟೀಮ್ನಲ್ಲಿ ನಿತೇಶ್ ಅಂತ ಒಬ್ಬ ಹುಡುಗ ಇದ್ದಾನೆ ಮನ್ಸೋರೆ ಟೀಮ್ನಲ್ಲಿ ಸುಹಾಸ್ ಅಂತ ಒಬ್ಬ ಹುಡುಗ ಇದ್ದಾನೆ ಆ್ಯಂಡ್ ಗ್ರಾಮಾಯಣ ಡೈರೆಕ್ಟ್ ಮಾಡಿದಂಥ ಇದು ಚಂದ್ರು ಸೊ ಈ ಥರದ ಅಸೋಸಿಯೇಟ್ ಇವರೇ ಅಂತ ಯಾರಿರ್ತಾರೆ ಸೊ ಅವ್ರನ್ನ ನಾನು ಒಳಗಡೆ ಕರ್ಕೊತೀನಿ ಈ ಒಟ್ಟು ಪ್ರೊಸೆಸ್ಸಲ್ಲಿ ನನಗೆ ಅರ್ಥ ಇದ್ದೇನು ಅಂತಂದರೆ ಸ್ಟೋರಿ ರೈಟರ್ ಇಲ್ಲಿ ಎರಚಾಡ್ತಿದಾರಲ್ಲ ಮರಾಯ ಅಂತ ಒಬ್ಬೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಹತ್ರ ಮಿನಿಮಮ್ ಅಂದರೆ 5-6 ಕತೆಗಳು ಇಟ್ಕೊಂಡವ್ರೆ ಅಲ್ಲ ಇದೇ ಪ್ರೊಸೆಸ್ಗೆ ಬಂದೆ ನಾನು ಏನಕ್ಕೆ ರೈಟ್ರ್ ಕಮ್ ಡೈರೆಕ್ಟರ್ ಹತ್ತತ್ರ ತುಂಬ ಹತ್ತತ್ರದಲ್ಲಿ ಇರ್ತಾರೆ ಅಂತಂದರೆ ಆಮೇಲೆ ಬರೋರೆಲ್ಲ ಬೇರೆ ಟೆಕ್ನಿಷಿಯನ್ಸು ನೀವು ಈಗಲೇ ಸರ್ ಹೇಳ್ದಂಗೆ ನಿರ್ದೇಶಕರು ಅಂತ ಬಂದರೆ ಏನಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಆಗ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಆಗ್ತಾರೆ ಏನಕ್ಕಂದ್ರೆ ಅದು ಪ್ರಾಸೆಸ್ಸು ಅವರಿಗೆ ಸಂಭಾಷಣೆಯಿಂದ ಸಿನಿಮಾ ಬೇರೆ ಟೆಕ್ನಿಷಿಯನ್ ಡೈರೆಕ್ಟರ್ ಆಗೋದು ಬೇರೆ ಈ ಟೀಮ್ ಏನಕ್ಕೆ ಅಮ್ಮಮ್ಮ ಅಂದರೆ ಕ್ಯಾಮ್ರಾಮನ್ ಡೈರೆಕ್ಟರ್ ಆಗ್ಬೋದು ಯಾಕಂದರೆ ಆ ಸೀನ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿರುತ್ತೆ ಬೇರೆ ಟೆಕ್ನಿಷಿಯನ್ಸು ಡೈರೆಕ್ಟರ್ ಆಗೋದು ಕಷ್ಟ ಯಾಕೆ ಅಂತಂದರೆ ಒಬ್ಬ ಬರಹಗಾರ ಏನು ಬರೆದಿದ್ದಾರೆ ತೆರೆ ಮೇಲೆ ಏನು ಬರ್ತಾಯಿದೆ ಪಾತ್ರಧಾರಿ ಅದನ್ನು ಹೆಂಗೆ ಹೇಳ್ತಿದ್ದಾರೆ ಇವರೆಲ್ಲ ತುಂಬ ಕ್ಲೋಸ್ಲಿ ರಿಲೇಟಿವ್ ಅದಕ್ಕೋಸ್ಕರನೇ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಡೈರೆಕ್ಟರ್ ಆಗ್ತಾನೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಆಗ್ತಾನೆ ಆ್ಯಂಡ್ ಎಲ್ಲ ಕತೆಗಳು ಅಲ್ಲೇ ಹುಟ್ಟೋದು ಯಾಕಂದರೆ ನಾ ಹೊರಗಡೆ ಇರ್ತೀನಿ ಸಿನಿಮಾ ಹೊರಗಡೆ ನಾ ಏನೇನೋ ಕನ್ಸು ಕಟ್ಕೋತೀನಿ ಸಾರ್ ಅದು ಹಂಗೆ ಹಾರ್ಕೊಂಬರುತ್ತೆ ಸರ್ ಹಿಂಗೆ ಹಾರ್ಕೊಂಬರುತ್ತೆ ಪ್ರಾಕ್ಟಿಕಲಿ ಏನು ಸಾಧ್ಯತೆ ಇದೆ ಎಲ್ಲವೂ ಸಾಧ್ಯ ಬಟ್ ನಮಗಿರೋ ಬಜೆಟಲ್ಲಿ ನಮಗೆ ಸಿಗೋಂಥ ಅಪರ್ಚುನಿಟಿ ಹೀರೋಗಳು ಇನ್ನೊಂದು ಮತ್ತೊಂದು ಯಾವ ರೀತಿ ಸಿನಿಮಾ ಮಾಡ್ಬೋದು ಆ್ಯಂಡ್ ಯಾವ ಕತೆನ ನಾನು ತೆರೆ ಮೇಲೆ ತರ್ಬೋದು ಅನ್ನೋದು ಒಬ್ಬ ಸಹಾಯಕ ನಿರ್ದೇಶಕನಿಗೆ ಆ್ಯಂಡ್ ಒಬ್ಬ ಸಂಭಾಷಣೆಕಾರಂಗೆ ಬರಹಗಾರಂಗೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ನಾವು ಅಂದ್ಕೊಳ್ಳೋದು ಈಗ 100,000 ಅಂದ್ಕೊತೀವಿ ಬಟ್ ಅಲ್ಲಿ ಎಕ್ಸಿಕ್ಯೂಟ್ ಆಗೋಕ್ಕೆ ಸ್ಪೇಸ್ ಇರೋದು ಬರೀ ಒಂದು 10,000 ಸೊ ಈ ಥರದ್ದು ಪ್ರಾಸೆಸ್ಗಳಲ್ಲಿ ಎಷ್ಟೋ ನೀವು ಹೇಳಿದ್ರಿ ಗೊತ್ತಾ ಒಬ್ಬರು ಯಾರೋ ಕತೆ ಬರ್ಕೊಂಡಿರ್ತಾರೆ ಸರ್ ಅದು ಹಂಗಿದೆ ಸರ್ ಹಿಂಗಿದೆ ಸರ್ ನೀವು ಅದನ್ನು ಗುಡ್ಡೋದು ಕತೆ ಕೇಳೋದಕ್ಕೆ ಅದ್ಭುತವಾಗಿರುತ್ತೆ ಪ್ರಾಕ್ಟಿಕಲಿ ಅಚೀವ್ ಮಾಡ್ಬೋದಾ ನಾವು ನಮ್ಗೆ ಅದು ಸಾಧ್ಯ ಇದೆಯಾ ಈಗ ಕೆಲವೊಂದು ಸಲ ಏನಾಗುತ್ತೆ ಉಪೇಂದ್ರ ಸರ್ನೇ ನೋಡೋಣ ಅಂದರೆ ಈ ಎಕ್ಸಾಂಪಲ್ ಆಗಿ ವಾವನ್ನ ಸಬ್ಜೆಕ್ಟ್ಗಳು ಬಂತು ಬಟ್ ಅವರು ಡೆಬ್ಯೂ ಮಾಡೋಕ್ಕೆ ಸಿಕ್ಕಿದ್ದು ಒಂದು ತರಳೆ ನನ್ನ ಮಗ ಬಟ್ ಆ ಸ್ಪೇಸಲ್ಲಿ ಆ ಟೈಮ್ ಬೀಯಿಂಗಲ್ಲಿ ಒಬ್ಬರು ಪ್ರೂವ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಏನು ಅಚೀವ್ ಮಾಡೋಕ್ಕೆ ಸಾಧ್ಯ ಸೊ ಒನ್ಸ್ ನೀವು ಇದಾದ ಮೇಲೆ ನಿಮ್ಗೆ ಇನ್ನೂ 100,000 ಕತೆಗಳು ಇನ್ನೂ ಏನೇನೋ ಮಾಡ್ಬೋದು ಎತ್ತಿದ ತಕ್ಷಣವೇ ಸರ್ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಅಂದರೆ ಆ ಕತೆಗೆ ಎಷ್ಟು ಬಜೆಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಕತೆಗಾರಂಗೆ ಅದೇ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು ಒಬ್ಬ ಡೈಲಾಗ್ ರೈಟ್ರು ಸಿನಿಮಾ ಹೆಂಗಾಗುತ್ತೆ ಅನ್ನೋದನ್ನ ಕ್ಲೋಸ್ ಹತ್ತಿರದಿಂದ ನೋಡಿದಂಥ ವಿಭಾಗ ಇದ್ದರೆ ಅವ್ರಿಗೆ ಪ್ರಾಕ್ಟಿಕಲಿ ಏನು ಅಚೀವ್ ಆಗುತ್ತೆ ಅನ್ನೋದೊಂದು ಗೊತ್ತಿರುತ್ತೆ ಆ್ಯಂಡ್ ಆಲ್ ಕತೆಗಾರರುಗಳು ಈಗ ಅಸೋಸಿಯೇಟ್ ಡೈರೆಕ್ಟರ್ಗಳು ಎಲ್ಲ ಈಗ 250 ಸಿನಿಮಾ ಪ್ರತಿ ವರ್ಷ ಬರೋದೇನಕ್ಕೆ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರು ಡೈರೆಕ್ಟರ್ ಆಗ್ತಾರೆ ಹೊಸ ಕತೆ ತೊಗೊಬರ್ತಾರೆ ಅಸೋಸಿಯೇಟ್ ಡೈರೆಕ್ಟ್ರು ತೊಗೊಬರ್ತಾರೆ ಕತೆ ಆಗುತ್ತೆ ಬರಹಗಾರರುಗಳು ಡೈರೆಕ್ಟರ್ಗಳಾಗ್ತಾರೆ ಸೊ ಈ ಪ್ರಾಸೆಸ್ಗಳೇ ಸಿನಿಮಾನ ನಡೆಸ್ಕೊಂಡು ಬರ್ತಾಯಿರೋದು ನಾನು ಹೇಳೋದೇನೆಂದರೆ ಯಾರಿಗೆ ಸಿನಿಮಾ ಮೇಲೆ ನನ್ನ ಕತೆ ಸಿನಿಮಾ ಆಗಬೇಕು ಅನ್ನೋ ಆಸೆಗಳಿರುತ್ತೆ ನೀವು ಫಸ್ಟು ಸಿನಿಮಾದ ಒಂದು ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿರಿ ಜೊತೆಗೆ ಸಾಧ್ಯ ಆದರೆ ಅಣ್ಣ ಇವ್ರ ಸರ್ ಹೇಳ್ದಂಗೆ ಈಗ ಅವ್ರು ಪ್ರತಿ ಸ್ಪಾಟ್ಗೂ ಹೋಗ್ಬಿಟ್ಟು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಏನಾಗ್ತಾಯಿದೆ ಇವತ್ತು ಏನು ಸೀನ್ ತೆಗೆದ್ರೆ ಏನಾಯಿತು ಅಸೋಸಿಯೇಟ್ ಡೈರೆಕ್ಟರ್ ಇದ್ದರೆ ಅವ್ರು ಕಮ್ಯುನಿಕೇಟ್ ಮಾಡ್ಕೋತಾರೆ ಸರ್ ಈ ಥರ ಪ್ರಾಬ್ಲಮ್ ಇದೆ ಈ ಥರ ಚೇಂಜಸ್ ಬೇಕಾಗಿದೆ ಈ ಥರ ಇದೆ ಅಂದಾಗ ಅವ್ರು ಅದನ್ನು ಫಾಲೋ ಅಪ್ ಮಾಡ್ಕೊತಾರೆ ಅವ್ರು ಅದಕ್ಕೆ ಇನ್ಪುಟ್ಸ್ ಕೊಡ್ಬೋದು ಆವಾಗ ಅವ್ರಿಗೆ ಮಾಡೋ ಕೆಲಸ ತೆರೆ ಮೇಲೆ ಬರ್ತಾ ಇದೆ ನೀಟಾಗಿ ಇದಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದು ಅಟ್ಲೀಸ್ಟ್ ಒಂದು ನಾಲೆಡ್ಜ್ ಸಿಗುತ್ತೆ ನಾನು ಹೇಳೋದಂದ್ರೆ ಯಾರು ಸಿನಿಮಾ ಇಂಡಸ್ಟ್ರಿನಲ್ಲಿ ಡೈರೆಕ್ಟರ್ ಆಗಬೇಕು ರೈಟರ್ ಆಗಬೇಕು ಅಂದರೆ ಫಸ್ಟು ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ಳಿ ದೊಡ್ಡ ಸಂಭಾಷಣೆಕಾರರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿ ಅನಂತರ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಟ್ಲೀಸ್ಟ್ ಅವ್ರ ಜೊತೆ ಹೆಂಗಾಗುತ್ತೆ ಸಿನಿಮಾ ಅನ್ನೋದನ್ನ ನೀವು ಒಳಗಡೆ ಇನ್ವಾಲ್ವ್ ಆಗಿ ಮಾಡಿಲ್ಲ ಅಂದರೂ ಹೊರಗಡೆಯಿಂದ ಅಬ್ಸರ್ವರ್ ಆಗಾದರೂ ತಿಳ್ಕೊಳ್ಳಿ ಏನು ಸಾಧ್ಯ ಅವಾಗೇನಾಗುತ್ತೆ ನಿಮ್ಮ ಒಳಗಡೆ ಇರೋ ಕತೆಗಳನ್ನು ನೀವು ದೊಡ್ಡದಾಗಿ ತೊಗೊಂಬರ್ಬೋದು ಫಸ್ಟ್ ತಕ್ಷಣವೇ ನಾನು ಅವತಾರ್ ಟೂ ಥರನ ಏನೋ ದೊಡ್ಡ ಸಿನಿಮಾ ಮಾಡ್ತೀನಿ ಅಂದರೆ ಗುಡ್ ಥಿಂಗ್ ಅದು ಬಟ್ ಅದು ಎಕ್ಸಿಕ್ಯೂಟ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಅಥವಾ ಅದಕ್ಕೆ ತುಂಬ ಪ್ರಾಕ್ಟಿಕಲ್ ಸಮಸ್ಯೆಗಳಿರುತ್ತೆ ಎಲ್ಲ ಕತೆ ಈಗ ಸರ್ ಹೇಳ್ತಾ ಇದ್ರು ದಿ ಬೆಸ್ಟ್ ಕತೆಗಳು ಎಲ್ಲಿದೆ ಅಂದರೆ ಲೈಬ್ರರಿಲಿದೆ ಅಂತ ಬಿಕಾಸ್ ಎಲ್ಲ ಕತೆಗಳನ್ನ ಸಿನಿಮಾ ಮಾಡೋಕ್ಕಾಗಲ್ಲ ಸಮಸ್ಯೆಗಳಿರುತ್ತೆ ಈಗ ಇದು ರೈಟರ್ಸ್ ಕತೆ ಆದರೆ ನಾನು ಎರಡನ್ನೂ ಅನುಭವಿಸಿರೋನು ನಿರ್ದೇಶಕನ ಸವಾಲುಗಳು 100,000 ಇದೆ ರೈಟರ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಆಫ್ ಅ ಸಿನಿಮಾ 26 ಡಿಪಾರ್ಟ್ಮೆಂಟಲ್ಲಿ ಒಂದು ಡಿಪಾರ್ಟ್ಮೆಂಟ್ ರೈಟಿಂಗ್ 25 ಡಿಪಾರ್ಟ್ಮೆಂಟ್ ಒಬ್ಬ ನಿರ್ದೇಶಕ ಹ್ಯಾಂಡಲ್ ಮಾಡ್ತಾನೆ ಅಂದರೆ ಅವನಿಗೆ ಏನೇನು ಸಾಧ್ಯತೆ ಇದೆ ರೂಮ್ ಒಳಗಡೆ ಆಗೋ ಡಿಸ್ಕಷನ್ಸ್ಗಳು ಬಹಳ ಮಿನಿಮಲ್ಲು ಈಗ ಸರ್ ಹಿಂಗಿದೆ ಸರ್ ಹಿಂಗೆ ತೆಗಿಬೇಕು ಸರ್ ನಾವು ಅಂತ
ರೈಟ್ರ್ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಪಾಪ ಅವನಿಗೆ ನೂರಾರು ಪ್ರಾಬ್ಲಮ್ ಇರುತ್ತೆ, ಪ್ರಾಪರ್ಟಿ ಬಂದಿರಲ್ಲ, ಡೈರೆಕ್ಟರ್ ಸಮಸ್ಯೆ ಇರುತ್ತೆ, ಅಂದರೆ ಪ್ರೊಡ್ಯೂಸರ್ ಸಮಸ್ಯೆ ಇರುತ್ತೆ, ಅವನಿಗೂ ಅವನಿಗೂ ಆಸೆ ಇರುತ್ತೆ ಹಿಂಗೆಲ್ಲ ತೆಗಿಬೇಕು ಹಂಗೆ ತೆಗಿಬೇಕಂತ. ಬಟ್ ಪ್ರಾಕ್ಟಿಕಲಿ ಏನು ಸಾಧ್ಯ, ಸೀನ್ನ ಹೆಂಗೆ ಬದುಕಿಸ್ಕೋಬೇಕು ಅನ್ನೋ ಕಲೆ ಗೊತ್ತಾಗಬೇಕು ಅಂದರೆ ಖಂಡಿತವಾಗ್ಲೂ ಬರಹಗಾರರು ಒಂದು ಸಿನಿಮಾ ಪ್ರಾಸೆಸ್ನ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಭಾಳ ನೀಟಾಗಿ ಗೊತ್ತಾಗ್ಬಿಡುತ್ತೆ ಬದುಕಿಸ್ಕೊಳ್ಳೋದು ಹೆಂಗೆ ಸಿನಿಮಾ. ಸರ್ ಹೇಳ್ದಂಗೆ ಇವಾಗ ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಆ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ. ಸ್ಪಾಟಲ್ಲಿ ನಾವೇನೋ ಅಂದ್ಕೊಂಡಿರ್ತೀವಿ ಈ ಥರ ಸೀನ್ ತೆಗಿಬೇಕಂತ, ಆರ್ಟಿಸ್ಟ್ ಬರಲ್ಲ, ಏನೋ ಒಂದು ಸಮಸ್ಯೆ ಆಗಿದೆ, ಅಥವಾ ಸಾಯಂಕಾಲ ಲೇಟ್ ಆಗಿಬಿಟ್ಟಿದೆ ಈ ಸೀನ್ ತೆಗಿಯೋದಕ್ಕೆ, ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ, ಇನ್ನು ಒಂದು ಎರಡು ಅವರ್ ಟೈಮ್ ಇದೆ ಅಷ್ಟೇ, ಅಷ್ಟು ದೊಡ್ಡ ಸೀನು ತೆಗಿಯೋಕ್ಕಾಗಲ್ಲ. ಆವಾಗ ಅದನ್ನು ಹೆಂಗೆ ಒಂದೇ ಡೈಲಾಗಲ್ಲಿ ಒಂದೇ ಎರಡು ಕಾನ್ವರ್ಸೇಷನಲ್ಲಿ ಮುಗಿಸ್ಬೇಕು, ಆವಾಗ ಸಡನ್ ಚೇಂಜಸ್, ಆವಾಗಲೇ ಮಾತಾಡ್ತೀವಲ್ಲ ಸ್ಪಾಟಲ್ಲಿ ಚೇಂಜಸ್ ಆಗುತ್ತೆ ಅಂತ, ಈ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕೂ ಆಪ್ಷನ್ ಎ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ಎಲ್ಲ ರೆಡಿ. ಆಮೇಲೆ ಏನಾಗುತ್ತೆ, ಎಲ್ಲ ಸಿನಿಮಾಗೂ ನಮ್ಗೆ ಆ ಬಜೆಟ್ ಸಿಗಲ್ಲ. ಈಗ 250 ಮೂವೀಸಲ್ಲಿ ಒಂದು 20 ಮೂವೀಸ್, 25 ಮೂವೀಸ್ಗೆ ವಾವ್ ಬಜೆಟ್ ಸಿಗುತ್ತೆ. ಏ ಇವತ್ತಾಗಿಲ್ಲ ಬಿಡ್ರಿ ಪರವಾಗಿಲ್ಲ, ನೆಕ್ಸ್ಟ್ ದಿನ ತೆಗೀರಿ, ಸ್ಟಾರ್ ಇದ್ದಾರೆ ಬಿಡ್ರಿ ಪರವಾಗಿಲ್ಲ ಚೇಂಜಸ್ ಮಾಡಿರಿ, ಏ ರೀಎಡಿಟ್ ಮಾಡಿರಿ, ಇನ್ನೇನು ರೀಶೂಟ್ ಮಾಡಿರಿ. ಚಿಕ್ಕ ಚಿಕ್ಕ ಸಿನಿಮಾಗಳಿರುತ್ತೆ. ಈ 30 ದಿನ ಶೆಡ್ಯೂಲ್ ಅಂದರೆ ಒಂದು ದಿನ ಶೆಡ್ಯೂಲ್ ಹೊಡೆದ್ರೆ, ಒಂದೇ ಒಂದು ದಿನ ಏನಾದರೂ ಚೇಂಜಸ್ ಆಯ್ತು ಅಂದರೆ 5-6 ಲಕ್ಷ ರೂಪಾಯಿ ಪ್ರೊಡ್ಯೂಸರ್ಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಒಂದು ಸಲ ಗೊತ್ತಿರಲ್ಲ ಮಳೆ ಬಂದ್ಬಿಡ್ತಾ ಇರೋದ ದಿನ, ಇನ್ನೊಂದು ಸಲ ಇನ್ಯಾವುದೋ ಸ್ಪಾಟಿಂದ ಆರ್ಟಿಸ್ಟ್ ಬರೋದಿರುತ್ತೆ. ಇದು ಕಾಂಬಿನೇಷನ್ ಆಫ್ ಆಲ್ ಡಿಪಾರ್ಟ್ಮೆಂಟ್ಸು. ಯಾರೋ ಒಬ್ಬರು ಕಾಸ್ಟ್ಯೂಮರ್ ಒಂದು ಬಟ್ಟೆ ಕೊಡೋದು ಲೇಟ್ ಆಗ್ಬಿಟ್ರು, ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಒಂದು ಏನೋ ಪ್ರಾಪರ್ಟಿ ರೆಡಿ ಮಾಡೋದು ಲೇಟ್ ಆದ್ರೂ, ಆ ಡಿಪಾರ್ಟ್ಮೆಂಟ್ ಲೇಟ್ ಆದ್ರೂ ಎಲ್ಲ ಹೊಡೆಯೋದು ಕೊನೆಗೆ ಡೈರೆಕ್ಟರ್ಗೇನೆ. ಸೊ ಇದು ರೈಟರ್ ಕಮ್, ನಾನು ಆಗಲೇ ಹೇಳ್ದಂಗೆ ರೈಟಿಂಗ್ ಡಿಪಾರ್ಟ್ಮೆಂಟ್ನ ನಾವು ಎಷ್ಟು ಲವ್ ಮಾಡ್ತೀವಿ ರೈಟರ್ಸ್ಗಳಿಗೆ ಆ್ಯಂಡ್ ಡೈರೆಕ್ಟರ್ಸ್ಗಳಿಗೆ, ಅಂದರೆ ಆ ಪ್ರಾಸೆಸ್ ಹೆಂಗೆ ಸಿನಿಮಾ ಆಯಿತು ಅನ್ನೋದು ಒಬ್ಬ ರೈಟರ್ಗೆ ಗೊತ್ತಾಗ್ಬಿಟ್ರೆ ವೆರಿ ಈಸಿ ಟು ಫುಲ್ಫಿಲ್ ಡೈರೆಕ್ಟರ್. ಡೈರೆಕ್ಟರ್ನ ಭಾಳ ಈಸಿಯಾಗಿ ಅವ್ನ ಇಮ್ಯಾಜಿನೇಷನ್ನ, ಅವ್ನ ಡ್ರೀಮ್ನ ಭಾಳ ನೀಟಾಗಿ ಫುಲ್ಫಿಲ್ ಮಾಡ್ಬೋದು ಒಬ್ಬ ರೈಟರ್. ಸೊ ಬರೋರು ಬೆಟರ್ ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಂಬನ್ನಿ ಅನ್ನೋದು ಬೆಟರ್ ಥಿಂಗ್. ಪ್ರಾಕ್ಟಿಕಲ್, ಥಿಯರಿಟಿಕಲ್ ಎಲ್ಲರಿಗೂ ಸಿಗುತ್ತೆ ನಾಲೆಡ್ಜ್ ಇವತ್ತು, ಮೊಬೈಲಲ್ಲೇ ಎಲ್ಲ ಇದೆ. ಪ್ರಾಕ್ಟಿಕಲ್ ನಾಲೆಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಫೀಲ್ಡಿಗೆ ಇಳಿದ್ರೇ ಗೊತ್ತಾಗೋದು, ಅದನ್ನು ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ. ಒಬ್ಬೊಬ್ರದ್ದು ಎಕ್ಸ್ಪೀರಿಯೆನ್ಸ್ ಒಂದೊಂದು ಥರ ಇರುತ್ತೆ, ಯಾಕಂದರೆ ಈಗ ನಾಲ್ಕು ನಾನು ಇಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿ, ಇಷ್ಟು ಜನ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡಿ, ಒಂದೊಂದು ಸಿನಿಮಾದಲ್ಲಿ ಇಷ್ಟೊಂದು ವೇರಿಯೇಷನ್ಸ್ ಆಫ್ ಲೊಕೇಶನ್ಸ್ಗಳಲ್ಲಿ ತೆಗೆದು, ಈ ಬರ್ಡನ್ನೆಲ್ಲ ನಾನು ನನ್ನ ಒಂದು ಏಜಲ್ಲಿ ನಾನು ಫೀಲ್ ಮಾಡಿರೋದ್ರಿಂದಾಗಿ ರೈಟರ್ ನನ್ನೊಳಗೂ ಇದ್ದಾನೆ. ರೈಟರ್ ಆ್ಯಂಡ್ ಡೈರೆಕ್ಟರ್ ಅಂದರೆ ರೈಟರ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಡೈರೆಕ್ಟ್ರು, ಆವಾಗಲೇ ಆ ಔಟ್ಪುಟ್ ಬರೋಕ್ಕೆ ಸಾಧ್ಯ, ರೈಟ್ರ್ ಗುರುತಿಸ್ಕೊಳಕ್ಕೆ ಸಾಧ್ಯ. ಹಾಗೆ ರೈಟ್ರು ಡೈರೆಕ್ಟರ್ನ ಅರ್ಥ ಮಾಡ್ಕೋಬೇಕು. ಈಗ ಡೈರೆಕ್ಟ್ರು ನನ್ನ ಇದನ್ನು ಅವ್ರಿಗೆ ಈಗ ನೀವು ಬರ್ಕ್ ನಾನೇನು ಡ್ರೀಮಲ್ಲಿ ಬರ್ಕೊಂಡಿರ್ತೀನಿ ಮಾಡ್ಯುಲೇಷನು, ಅದನ್ನ ಹೇಳಿಸ್ಲಿಲ್ಲ ಅಂದರೆ ಡೈರೆಕ್ಟ್ರ್ ಹೋಯ್ತು. ರೀಡಿಂಗು ಜನಗಳಿಗೆ ತಲುಪಲ್ಲ. ಇನ್ನೊಂದು, ನನ್ನ ಯಾವ ಟೀಮಲ್ಲಿ ಗೆಳೆಯ ರೈಟರ್ ಡೈರೆಕ್ಟರ್ ಸೂಪರ್ ಆಗಿರ್ತಾರೆ ಅದು ಮ್ಯಾಕ್ಸಿಮಮ್ ರೀಚ್ ಆಗುತ್ತೆ. ಅಲ್ಲ, ಅದು ಎಲ್ಲ ಕಾಲದ ಇತಿಹಾಸನ ಹೇಳ್ತಾ ಇದೆ, ರೈಟರು ಡೈರೆಕ್ಟರು ಕರೆಕ್ಟ್ ಆಗಿದೆ ಏನಾಗಿದೆ ಇತಿಹಾಸನ ಹೇಳ್ತಾ ಇದೆ. ಮ್ಯಾಜಿಕ್ ಆಗ್ಬಿಡುತ್ತೆ, ದೊಡ್ಡ ದೊಡ್ಡ ಮ್ಯಾಜಿಕ್ ಆಗುತ್ತೆ. ಇಲ್ಲಿ ಕತೆಗಳಿಗೆ ಡಿಮ್ಯಾಂಡ್ ಇದೆ, ಆಯ್ತಾ? ಪ್ರೊಡಕ್ಷನ್ ಹೌಸಸ್ಗಳಾಗಲಿ, ಡೈರೆಕ್ಟರ್ಸ್ಗಳಾಗಲಿ, ಸಿನಿಮಾಗಳಿಗಾಗಲಿ ಕತೆಗಳ ಡಿಮ್ಯಾಂಡ್ ಇದೆ. ನಂಗೆ ಹೊರಗಡೆಯಿಂದ ಬರಹಗಾರನ ಹುಡುಕುವಂಥ ಇವನ್ನ ದಯವಿಟ್ಟು ನಿಲ್ಲಿಸ್ಬಿಡಿ. ಈ ಕತೆ ಅಂದ್ಕೊಂಡಿದ್ದೀನಿ ಹೆಂಗಿದೆ, ಏನು ಕೇಳಬೇಡಿ, ನೀವು ಬೇರೆ ಹತ್ರ ಹೋದಷ್ಟು ಏನಾಗುತ್ತೆ, ಅವ್ರವ್ರ ಜಾನರ್ ಆಗುತ್ತೆ, ನಿಮ್ಮ ಒರಿಜಿನಲ್ ಕಂಟೆಂಟ್ ಬಿದೋಗ್ಬಿಡುತ್ತೆ.